ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಪ್ರತಿ ಮನೆ ಮನೆಗೂ ಹೋಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಸೀರೆ ಬಳೆ ಅರಿಶಿಣ ಕುಂಕುಮ ಕೊಟ್ಟು ಬಾಗಿನವನ್ನ ಕೊಟ್ಟು ಬಂದಿದ್ದಾರೆ ಅಲ್ಲಿನ ಶಾಸಕ ಪ್ರದೀಪೀಶ್ವರ್ ಕ್ಷೇತ್ರದ ಮನೆ ಮನೆಗೂ ಹೋಗಿ ಹೆಣ್ಣು ಮಕ್ಕಳಿಗೆ ಸೀರೆ ಜೊತೆಗೆ ಬಳೆ ಅರಿಶಿಣ ಕುಂಕುಮವನ್ನು ಕೂಡ ಕೊಟ್ಟು ಚಿಕ್ಕಬಳ್ಳಾಪುರದಲ್ಲಿ ಸಾಂಕೇತಿಕವಾಗಿ ನೋಡಿ ಅಲ್ಲಿ ಗಮನಿಸ್ತಾ ಇದ್ದೀರಿ ಇದು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಟಾಕಿಂಗ್ ಸ್ಟಾರ್ ಅಂತಲೇ ಫೇಮಸ್ ಆಗ್ತಾ ಇದ್ದಾರೆ ಇತ್ತೀಚೆಗೆ ಹೊಸ ಶಾಸಕರು ಪ್ರದೀಪೀಶ್ವರ್ ಅವರು ಈಗ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಆ ಭಾಗದ ಆ ಕ್ಷೇತ್ರದ ಹೆಣ್ಣು ಮಕ್ಕಳಿಗೆ ಬಾಗಿನ ಕೊಟ್ಟು ಬಂದಿದ್ದಾರೆ ಸೀರೆ ಕೂಡ ಕಲರ್ಫುಲ್ ಆಗಿದೆ ಒಂದ್ ಕಡೆ ಸೀರೆಗಳನ್ನು ನೋಡ್ತಾ ಇದ್ದೀರಿ ಮತ್ತೊಂದ್ ಕಡೆ ಅವರು ಮನೆ ಮನೆಗೆ ಹೋಗಿ ಎಲ್ಲರನ್ನು ಮಾತಾಡಿಸಿ ಅಕ್ಕ ತಂಗಿರು ಅಂತ ಬಾಗಿನ ಕೊಟ್ಟು ಬರ್ತಾ ಅವರು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮುದುಕೃಷ್ಣ ನೀಡ್ತಾರೆ ಮುದುಕೃಷ್ಣ ಈ ಬಾಗಿನದ ವಿಶೇಷ ಏನು ವರಮಹಾಲಕ್ಷ್ಮಿ ಹಬ್ಬನ ಅಥವಾ ಬೇರೆ ಏನಾದ್ರೂ ಇದೆಯಾ ಖಂಡಿತ ವಿಜಯ್ ಏನಂತಂದ್ರೆ ಕಳೆದ ಚುನಾವಣಾ ಸಂದರ್ಭದಲ್ಲಿ ಪ್ರದೀಪೀಶ್ವರ್ ಅವರು ಅಂತಿಮ ಕ್ಷಣದಲ್ಲಿ ಅಂದ್ರೆ ಕೇವಲ ಬರೀಬ್ಬರಿ 22 ದಿನ ಬಾಕಿ ಇದ್ದಾಗ ಮಾತ್ರ ಚುನಾವಣೆಗೆ ಬಂದ್ರು ಆ ಕ್ಷಣದಲ್ಲಿ ಅವರಿಗೆ ಟಿಕೆಟ್ ಅನೌನ್ಸ್ ಆಗಿದ್ದು ಬಹಳ ಜಿದ್ದಾಜದ್ದಿಗೆ ಈ ಒಂದು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಕಾರಣವಾಗಿತ್ತು ಆ ಚುನಾವಣೆಯಲ್ಲಿ ಪ್ರದೀಪೇಶ್ವರ್ ಅವರು ಕೂಡ ಗೆದ್ದಿದ್ರು ಆದ್ರೆ ಚುನಾವಣಾ ಸಂದರ್ಭದಲ್ಲಿ ಅವರು ಪ್ರತಿ ಹಳ್ಳಿಗೂ ಕೂಡ ಮನೆ ಮನೆಗೂ ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ಪ್ರತಿಯೊಬ್ಬ ಮತದಾರನು ಕೂಡ ಹೋಗಿ ಭೇಟಿ ಆಗ್ಲಿಕ್ಕೆ ಕೂಡ ಸಾಧ್ಯ ಆಗಿಲ್ಲ ಅಷ್ಟೊಂದು ಕಡಿಮೆ ಸಮಯ ಇತ್ತು ಆ ಸಮಯದಲ್ಲಿ ಬಂದ್ರು ಕೂಡ ಚಿಕ್ಕಬಳ್ಳಾಪುರದ ಜನ ಅತಿ ಹೆಚ್ಚಿನ ಮತವನ್ನ ಕೊಟ್ಟು ಅವರನ್ನ ಗೆಲ್ಲಿಸಿದ್ರೆ ಹಾಗಾಗಿ ಒಂದು ರೀತಿ ಕೃತಜ್ಞತೆಯನ್ನ ತೀರಿಸ್ಕೊಳ್ಬೇಕು ಅನ್ನೋಂತಹ ಸಲುವಾಗಿ ಚುನಾವಣಾ ಸಮಯದಲ್ಲಿ ಭಾಷಣದಲ್ಲೂ ಕೂಡ ಹೇಳ್ತಾ ಇದ್ರು ಪ್ರತಿ ವರ್ಷ ನಾನು ಹಬ್ಬಕ್ಕೆ ಒಂದು ಗಿಫ್ಟ್ ಅನ್ನ ಕೊಡ್ತೀನಿ ಹೆಣ್ಮಕ್ಳಿಗೆ ಸೀರೆಯನ್ನ ಕೊಡ್ತೀನಿ ಅಂತ ಹೇಳಿ ಆ ಮಾತನ್ನ ಉಳಿಸಿಕೊಳ್ಳುವಂತಹ ಸಲುವಾಗಿ ಈಗ ಕ್ಷೇತ್ರದ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಒಂದು ಸೀರೆಯನ್ನ ಸೀರೆಯ ಜೊತೆಗೆ ಬಳೆ ಅರ್ಶನ ಕುಂಕುಮ ಅಂದ್ರೆ ಬಾಗಿನ ಕೊಡುವಂತಹ ಕಾರ್ಯಕ್ರಮವನ್ನ ಮಾಡ್ತಾ ಇರುವಂತದ್ದು ಹಾಗಾಗಿ ಈಗಾಗಲೇ ಕೂಡ ಪ್ರದೀಪೀಶ್ವರ್ ಅವರು ಚಿಕ್ಕಬಳ್ಳಾಪುರ ನಗರದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಕೆಲವೊಂದು ಮನೆಗಳಿಗೆ ಹೋಗಿ ತಾವೇ ಸ್ವತಃ ಮಹಿಳೆಯರಿಗೆ ಸೀರೆಯನ್ನ ಕೊಟ್ಟು ತಾವು ಬಾಗಿನ ಕೊಡ್ತಾ ಇದ್ದೀನಿ ಪ್ರತಿ ವರ್ಷ ಇದೇ ರೀತಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿಕೊಡ್ತಾ ಇದ್ದಾರೆ ಮತ್ತೆ ಅವರ ಬೆಂಬಲಿಗರು ಕೂಡ ಕ್ಷೇತ್ರದ ಪ್ರತಿಯೊಂದು ಮನೆಗೂ ತೆರಳಿ ಇವತ್ತು ಮಹಿಳೆಯರಿಗೆ ಸೀರೆಯನ್ನ ಕೊಡುವಂತಹ ಕೆಲಸವನ್ನ ಬಾಗಿನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ವಿದ್ಯಾ